ಒಬ್ಬ ಧ್ಯಾನಿಗೆ ಅತಿ ದೊಡ್ಡ ಶತ್ರುನಿದ್ದೆ ಅಲ್ಲಿ ಯಾರೋ ಹೀಗಂತಿದ್ದಾರೆ ಇಲ್ಲ ಸದ್ಗುರು ಫೋನ್ ಇವು ಉಷ್ಣವಲಯದ ಮೂರು ಚಮತ್ಕಾರಿಕ ಫಲಗಳು ಇದನ್ನು ಸೇವಿಸಿದರೆ ದೇಹದಲ್ಲಿ ಶುದ್ಧೀಕರಣ ಆಗುತ್ತೆ ಅದು ನಿಜಕ್ಕೂ ಅದ್ಭುತ ದುಗ್ಧರಸ ವ್ಯವಸ್ಥೆ ದೇಹದಲ್ಲಿನ ರಸಧಾತುಗಳನ್ನು ನಿರ್ವಹಿಸುತ್ತೆ ನಿಮ್ಮ ದೇಹಕ್ಕೆ ತೊಂದರೆ ಕೊಡುವ ಸೂಕ್ಷ್ಮ ಜೀವಿಗಳನ್ನು ನಿರ್ವಹಿಸುತ್ತೆ ಗಾಯಗಳು ಮತ್ತು ಊತಗಳನ್ನು ಸರಿಪಡಿಸುತ್ತೆ ದೇಹಕ್ಕಾಗೋ ಗಾಯಗಳಷ್ಟೇ ಅಲ್ಲ ಕೋಶೀಯ ಮಟ್ಟದಲ್ಲಿ ಊತಗಳಿರುತ್ತವೆ ಅದನ್ನು ಸದಾ ನಿರ್ವಹಿಸ್ತಿರಬೇಕು ಜೊತೆಗೆ ತ್ಯಾಜ್ಯಗಳನ್ನು ಕೂಡ ನಿರ್ವಹಿಸುತ್ತೆ ದೇಹದಲ್ಲಿರೋ ಕೋಶೀಯ ತ್ಯಾಜ್ಯಗಳನ್ನು ಸ್ವಚ್ಛ ಮಾಡಬೇಕು ಇಲ್ಲದಿದ್ರೆ ಅವು ಒಟ್ಟು ಸೇರಿ ವಿಷಪೂರಿತವಾಗುತ್ತೆ ಕ್ಯಾನ್ಸರ್ ಕೋಶಗಳನ್ನು ಕೂಡ ನಿರ್ವಹಿಸುತ್ತೆ ಹಾಗಾಗಿ ದುಗ್ಧರಸ ವ್ಯವಸ್ಥೆ ನಮಗೆ ಬಹಳ ಮುಖ್ಯವಾದ್ದು ಆರೋಗ್ಯನ ಕಾಪಾಡೋಕೆ ಹೇಗೂ ಹೌದು ಜೊತೆಗೆ ಚೈತನ್ಯವನ್ನು ಕಾಪಾಡೋಕ್ಕೂ ಈ ವ್ಯವಸ್ಥೆ ಸಕ್ರಿಯವಾಗಿರಬೇಕು ದುಗ್ಧ ಅಂಗಾಂಗಗಳಲ್ಲಿ ಬೇರೆಯದಕ್ಕಿಂತ ಅತ್ಯಂತ ಮುಖ್ಯವಾದದ್ದು ಸ್ಪ್ಲೀನ್ ಕೆಲವೊಂದನ್ನು ತೆಗೆದಿರಬಹುದು ನಿಮಗೆ ಟಾನ್ಸಿಲ್ ಇದೆಯಾ ಇನ್ನೂ ಇದೆಯಾ ಇಲ್ವಾ ಅಪೆಂಡಿಕ್ಸ್ ಇದೆಯಾ ಹೋಗಿದೆಯಾ ಯಾಕಂದರೆ ಇತ್ತೀಚೆಗೆ ಡಾಕ್ಟರ್ಗಳು ಇದನ್ನು ಮಾಡ್ತಿಲ್ಲ ಆದರೆ ನಾವು ಚಿಕ್ಕವರಿದ್ದಾಗ ಅದು ತುಂಬ ಸಾಮಾನ್ಯವಾಗಿತ್ತು 13-14 ವರ್ಷ ಆಯ್ತಂದ್ರೆ ಟಾನ್ಸಿಲ್ ತೆಗಿತಿದ್ರು ನಾವು ಅಕ್ಕ ತಮ್ಮಂದ್ರಲ್ಲಿ ನನಗೆ ಮಾತ್ರ ಅದನ್ನು ತೆಗೆದಿಲ್ಲ ಟಾನ್ಸಿಲ್ ತೆಗೆಯೋದು ಅಪೆಂಡಿಕ್ಸ್ ತೆಗೆಯೋದು ಬೇರೆ ಯಾವುದಕ್ಕೋ ಸರ್ಜರಿ ಮಾಡಿದ್ರು ಅಪೆಂಡಿಕ್ಸ್ ತೆಗಿತಿದ್ರು ಆಗೋದು ಸಾಮಾನ್ಯವಾಗಿತ್ತು ಈಗ ಹಾಗಿಲ್ಲ ಅದೃಷ್ಟವಶಾತ್ ಇವೆಲ್ಲ ಅಂಗಗಳು ದುಗ್ಧರಸ ವ್ಯವಸ್ಥೆಯನ್ನು ನಿರ್ವಹಿಸುತ್ತವೆ ಇವುಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ದೇಹ ಹುರುಪಿನಿಂದ ಇರೋಕೆ ಇಲ್ಲಾಂದರೆ ಅದು ಅಲ್ವಾ ನಿಮಗೆ ಏನಾಗ್ತದೆ ಅಂತ ಗೊತ್ತಾಗೋದ್ರೊಳಗೆ ಅದು ಹೀಗಾಗುತ್ತೆ ನಿರುತ್ಸಾಹಿಗಳಾಗ್ತೀರಿ ಧ್ಯಾನ ಮಾಡೋಕೆ ಕಣ್ಣು ಮುಚ್ಚೋಕೆ ಹೇಳಿದರೆ ಅಲ್ವಾ ಹೌದು ಯಾಕಂದರೆ ದೇಹನ ಒಂದು ಮಟ್ಟದ ಹುರುಪಿನಲ್ಲಿ ಇಡೋದು ಮತ್ತು ಶುದ್ಧೀಕರಣದ ವ್ಯವಸ್ಥೆನ ಸರಿಯಾಗಿಡೋದು ತುಂಬ ಮುಖ್ಯ ಒಬ್ಬ ಮನುಷ್ಯ ಕಣ್ಣು ಮುಚ್ಚಿ ಎಚ್ಚರವಾಗಿರಬೇಕಂದ್ರೆ Because for a meditator, the biggest enemy is sleep. ಯಾಕಂದ್ರೆ ಒಬ್ಬ ಧ್ಯಾನಿಗೆ ದೊಡ್ಡ ಶತ್ರು ನಿದ್ದೆ ಇಲ್ಲ ಅಲ್ಲಿ ಯಾರೋ ಹೀಗಂತಿದ್ದಾರೆ ಇಲ್ಲ ಸದ್ಗುರು ಫೋನ್ ನಾನು ಧ್ಯಾನ ಮಾಡಬೇಕು ಆದರೆ ಅದು ಬೇರೆ ಸಮಸ್ಯೆ ಆದರೆ ದೇಹದೊಳಗೆ ದೊಡ್ಡ ಶತ್ರು ಅಂದರೆ ದೀರ್ಘ ಸಮಯದವರೆಗೆ ಧ್ಯಾನ ಮಾಡೋರಿಗೆ ಶತ್ರು ಅಂದರೆ ನಿದ್ದೆ ಕಣ್ಣನ್ನು ಮುಚ್ಚಿ ಹುರುಪಿನಿಂದಿರೋಕೆ ಎಚ್ಚರವಾಗಿರೋಕೆ ನಿಮ್ಮ ದುಗ್ಧರಸ ವ್ಯವಸ್ಥೆ ಸಕ್ರಿಯವಾಗಿ ನಡೆಯುತ್ತಿರಬೇಕು ದೇಹದಲ್ಲಿ ಸಾಕಷ್ಟು ಶುದ್ಧೀಕರಣ ಆಗುತ್ತಿರಬೇಕು ಇದಕ್ಕಾಗಿಯೇ ಬೆಳಗ್ಗೆ ನಿಮ್ಮ ಸಾಧನ ತುಂಬ ಮುಖ್ಯ ಮುಖ್ಯವಾಗಿ ನೀವು ಹಠಯೋಗ ಸೂರ್ಯಕ್ರಿಯ ಶಕ್ತಿಚಾಲನ ಕ್ರಿಯೆ ಮಾಡುತ್ತಿದ್ರೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ದುಗ್ಧರಸ ವ್ಯವಸ್ಥೆ ಸಕ್ರಿಯವಾಗಿರುತ್ತೆ ಖಂಡಿತವಾಗಿ ಸಾಧನ ಅದನ್ನು ನೋಡಿಕೊಳ್ಳುತ್ತೆ ನೀವು 40-50 ವರ್ಷದ ಒಳಗಿನವರಾಗಿದ್ದರೆ ಸಾಧನ ಸಾಕು ಬಹುತೇಕ ಅದೇ ನೋಡಿಕೊಳ್ಳುತ್ತೆ ಆದರೆ ನೀವು ತಡವಾಗಿ ಶುರು ಮಾಡಿದರೆ ನಿವೃತ್ತಿಯ ಹೊತ್ತಿಗೆ ಸಾಧನ ಶುರು ಮಾಡಿದರೆ ಆಗ ಸ್ವಲ್ಪ ಜಾಸ್ತಿ ನೆರವು ಬೇಕಾಗಬಹುದು ಬಾಯಾರಿಕೆ ಆದಾಗ ಕುಡಿಯೋದಕ್ಕಿಂತ ಸ್ವಲ್ಪ ಹೆಚ್ಚು ನೀರನ್ನೇ ಕುಡಿಯಬೇಕಾಗುತ್ತೆ ಬಹುಶಃ 20-25% ಜಾಸ್ತಿ ನೀರು ಸಾಕಷ್ಟು ನೀರು ಕುಡಿತಿದ್ದೀನ ಅಂತ ಹೇಗೆ ಗೊತ್ತಾಗುತ್ತೆ ನೀವು ಯಾವುದೇ ಔಷಧಿಗಳನ್ನು ತಗೊಳ್ತಿಲ್ಲ ಅಂದರೆ ಸಾಕಷ್ಟು ನೀರು ಕುಡಿಯುತ್ತಿದ್ದಾಗ ನಿಮ್ಮ ಮೂತ್ರ ನೀರಿನಂತೆ ಕಾಣುತ್ತೆ ಬೇರೆ ಬಣ್ಣ ಇರಲ್ಲ ನೀವು ಔಷಧಿ ತಗೊಳ್ತಿದ್ದ ಹೊರತು ಬೇರೆ ಯಾವುದೇ ಬಣ್ಣ ಇರಬಾರದು ನೀರಿನ ಹಾಗೆ ಇರಬೇಕು
ಹಾಗಾಗ್ತಿಲ್ಲ ಅಂದರೆ ನೀವು ಸಾಕಷ್ಟು ನೀರು ಕುಡಿಯುತ್ತಿಲ್ಲ. ಇದು ತುಂಬ ಮುಖ್ಯ, ತುಂಬಾನೇ ಮುಖ್ಯ. ದೇಹದ ರಸಧಾತುಗಳನ್ನು ಸರಿಯಾಗಿ ನಿರ್ವಹಿಸೋದು, ಯಾಕಂದರೆ ಇವು ದೇಹದೆಲ್ಲೆಡೆ ಚಲಿಸಿ ಅಶುದ್ಧತೆಯನ್ನ ಸರಿಪಡಿಸಬೇಕು. ದಿನನಿತ್ಯದ ಕಾರ್ಯಗಳಲ್ಲೇ ದೇಹದಲ್ಲಿ ಸಾಕಷ್ಟು ತ್ಯಾಜ್ಯ ಉಂಟಾಗುತ್ತೆ, ಅಶುದ್ಧತೆ ಉಂಟಾಗುತ್ತೆ, ಅದನ್ನು ಸಮರ್ಥವಾಗಿ ತೆಗೆದುಹಾಕಬೇಕು. ನಿಮ್ಮಲ್ಲಿ ಅದಾಗ್ತಾ ಇಲ್ಲ ಅಂದರೆ, ನಾನು ನೋಡ್ತಿದ್ದೀನಿ ಕೊನೆ ಪಕ್ಷ ಕೆಲವರನ್ನು, ನೀವು 35-40 ವರ್ಷದ ಒಳಗಿನವರಾದರೆ ಅದು ಆಗಬೇಕು. ಸ್ವಲ್ಪ ಬೇಗ ಎದ್ದು ಹೆಚ್ಚು ಸಾಧನ ಮಾಡಿ. ಇಲ್ಲಾಂದರೆ ತ್ರಿಫಲ ಅಂತ ಒಂದಿದೆ, ಅದು ಉಷ್ಣವಲಯದ 3 ಚಮತ್ಕಾರಿಕ ಫಲಗಳು. ಸರಿಯಾದ ರೀತಿಯಲ್ಲಿ ಅದನ್ನು ಮಿಶ್ರಣ ಮಾಡಿದರೆ ತ್ರಿಫಲನ ಸ್ವಲ್ಪ ನೀರಲ್ಲಿ ಅಥವಾ 1 ಚಮಚ ಹಾಲಲ್ಲಿ ತಗೊಂಡ್ರೆ ಅಥವಾ ಜೇನಿನ ಜೊತೆ ತಗೊಂಡ್ರೆ ದೇಹದಲ್ಲಾಗುವ ಶುದ್ಧೀಕರಣ ನಿಜಕ್ಕೂ ಚಮತ್ಕಾರಿಕ. ನಾನು ಅದೆಲ್ಲ ತಗೊಳ್ಳದೆ ಇರೋದ್ರಿಂದ, ಆದರೆ ಕೆಲವರು ಹೇಳಿದರು ಇಲ್ಲಿ ಶಾಪ್ನಲ್ಲಿ ಸಿಗೋ ತ್ರಿಫಲ ತುಂಬಾ ಚೆನ್ನಾಗಿದೆ ಅಂತ. ಇರಲೇಬೇಕು, ನಂಗೆ ಗೊತ್ತಿಲ್ಲ, ನೀವು ಬಳಸಿ ನೋಡಬೇಕು. ಅಥವಾ ಎಲ್ಲಿದೆ ಆಗಿರಲಿ, ತ್ರಿಫಲ ನಿಮ್ಮ ದುಗ್ಧರಸ ವ್ಯವಸ್ಥೆ ಸಕ್ರಿಯವಾಗೋ ಹಾಗೆ ನೋಡಿಕೊಳ್ಳುತ್ತೆ.